ಇವತ್ತಿನ ದಿವಸ ಕರ್ನಾಟಕ ರಾಶಿಯ ವಿಶೇಷತೆಯನ್ನು ತಿಳಿದುಕೊಳ್ತಾ ಇದ್ದೀರಿ ಹೃದಯವನ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಹೃದಯ ಕ್ರಿಯೆ ಚೆನ್ನಾಗಿ ನಡೆಯಬೇಕು ಅಂದರೆ ಚಂದ್ರನ ಬಲ ಚೆನ್ನಾಗಿರಬೇಕಾಗಿರತಕ್ಕಂಥದ್ದು ವಾಸ್ತು ಪ್ರಕಾರವಾಗಿ ಆಗ್ನೇಯ ಭಾಗದಲ್ಲೇ ಅಡುಗೆ ಮನೆ ಇರಬೇಕಾಗಿರತಕ್ಕಂಥದ್ದು ನೈಋತ್ಯ ಭಾಗದಲ್ಲೇ ನಿಮ್ಮ ಬೆಡ್ರೂಮ್ ಇರಬೇಕು ವಾಯುವ್ಯ ಭಾಗದಲ್ಲಿ ಲ್ಯಾಟ್ರಿನ್ ಬಾತ್ರೂಮ್ ಇರಬೇಕು ಚಂದ್ರನನ್ನು ತಲೆಯ ಮೇಲೆ ಹೊತ್ತಿರತಕ್ಕಂತಹ ಚಂದ್ರಚೂಡ ಇಡುವುದರಿಂದ ಸೋಮಶೇಖರ್ನ ಪೋಟವನ್ನು ಇಡುವುದರಿಂದ ಸದಾ ಕಾಲದಲ್ಲೂ ನಿಮಗೆ ಆರೋಗ್ಯ ಭಾಗ್ಯ ಉಂಟಾಗ್ತದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಡಿ ಓ ప్రీతి వీక్షకరిగె నమస్కారాలు హరే ఓ విధత్తాం రాళ్యాణం గో విధత్తాటోల కల్మాల్లో ముకరి చక్రవాళాంతరాళం రత్నం వే తండ రనం సతత పరిచరత్ కణ తా ప్రో ద్వతాంకో రాజేర్షా ధర వివృతూషా భుజంగ శ్రీనారాయణాయ నమ ಶ್ರೀ ಮಹಾಗಣಾಧೀಶ್ವರ ಯ ನಮಃ ಆತ್ಮೀಯರೇ ನಾವು ವಾಸ್ತುವಿನ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ವಾಸ್ತುವಿನ ಬಗ್ಗೆ ಅಂದ್ರೆ ಇದು ಸಮಗ್ರವಾದಂತಹ ವಾಸ್ತು ಅಲ್ಲ ನಾವು ಯಾವ ಬಾಗಿಲಿನ ಮನೆಯಲ್ಲಿ ವಾಸ ಮಾಡಿದ್ದರೆ ಕ್ಷೇಮ ಹೇಳುವಂತಹದ್ದನ್ನು ತಿಳಿದುಕೊಳ್ತಾ ಇದ್ದೇವೆ ನೋಡಿ ಈಗಾಗಲೇ ಮೂರು ರಾಶಿಯ ವಿಶೇಷತೆಯನ್ನು ನೀವು ತಿಳಿದುಕೊಂಡಿದ್ದಾಯ್ತು ಇವತ್ತಿನ ದಿವಸ ಕರ್ಕಾಟಕ ರಾಶಿಯ ವಿಶೇಷತೆಯನ್ನು ತಿಳಿದುಕೊಳ್ತಾ ಇದ್ದೀರಿ ಕರ್ಕಾಟಕ ರಾಶಿಯಲ್ಲಿ ಪುನರಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಬರ್ತದೆ ಒಂಬತ್ತು ಪಾದಗಳಿಂದ ಆವೃತವಾಗಿರ್ತದೆ ಅರ್ಥಾತ್ ಮೂವತ್ತು ಡಿಗ್ರಿ ಹೀಗಿರುವಾಗ ಇದಕ್ಕೆ ಅಧಿಪತಿಯಾಗಿರತಕ್ಕಂಥವನು ಚಂದ್ರ ನೋಡಿ ಚಂದ್ರನ ಆಧಿಪತ್ಯ ಉಳ್ಳಂತಹ ಕರ್ಕಾಟಕ ರಾಶಿ ಇದು ನಮ್ಮ ದೇಹದ ಹೃದಯ ಭಾಗದ ರಾಶಿಯಾಗಿರತಕ್ಕಂಥದ್ದು ಮನೋನುಕೂಲವನ್ನು ಒದಗಿಸಿಕೊಡುವವನೇ ಚಂದ್ರ ಮನಸ್ಸಿಗೆ ಅಧಿಪತಿಯಾಗಿರತಕ್ಕಂಥವನೇ ಚಂದ್ರ ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ನಮ್ಮ ಜೀವನದ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣೀಭೂತನಾಗಿರತಕ್ಕಂಥವನು ಚಂದ್ರ ಆದ್ದರಿಂದ ಮನಸ್ಸನ್ನು ನಾವು ಉಲ್ಲಾಸಭರಿತವಾಗಿಟ್ಟುಕೊಳ್ಬೇಕು ಪ್ರತಿನಿತ್ಯವೂ ನಾವು ಹೇಳುವಾಗಲೇ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಉಲ್ಲಾಸಭರಿತವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಹೀಗಿರುವಾಗ ನಮಗೆ ಚಂದ್ರನೇ ಪ್ರಧಾನ ಹಾಗಿದ್ದಾಗ ಚಂದ್ರನು ಯಾವ ದಿಕ್ಕಿನ ಬಾಗಿಲನ್ನು ಇರಬೇಕು ಕರ್ಕಾಟಕ ರಾಶಿಯವರಿಗೂ ಅಂತ ನೋಡುವಾಗ ಚಂದ್ರನು ವಿಶೇಷವಾಗಿ ಕರ್ಕಾಟಕ ಮತ್ತು ಸಿಂಹ ರಾಶಿಗಳು ದಕ್ಷಿಣ ಭಾಗದ ರಾಶಿಗಳು ಅರ್ಥಾತ್ ದಕ್ಷಿಣ ದಿಕ್ಕನ್ನು ತೋರಿಸ್ತದೆ ಕರ್ಕಾಟಕ ರಾಶಿಯವರು ದಕ್ಷಿಣ ದಿಕ್ಕಿನಲ್ಲಿದ್ದರೆ ಅತ್ಯಂತ ಶುಭದಾಯಕವಾಗಿರತಕ್ಕಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ದಕ್ಷಿಣ ದಿಕ್ಕಿನ ಬಾಗಿಲು ನಿಮಗೆ ಪ್ರಧಾನ ಬಾಗಿಲಾಗಿರ್ತಕ್ಕಂತಹದ್ದು ಉಪ ದಿಕ್ಕು ಪಶ್ಚಿಮ ದಿಕ್ಕನ್ನು ಹೇಳ್ತದೆ ಪಶ್ಚಿಮ ದಿಕ್ಕಿನ ಬಾಗಿಲು ಪಶ್ಚಿಮ ಸ್ವಲ್ಪ ವಾಯುವಕ್ಕೆ ತಿರುಗಿದ್ರೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಕೊಡ್ತದೆಯಂತೆ ಆದ್ದರಿಂದ ಈ ಎರಡು ದಿಕ್ಕುಗಳು ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು ದಕ್ಷಿಣ ಬಾಗಿಲಿನ ಬಾಗಿಲಿನ ಮನೆ ಅದರಲ್ಲೂ ಪಶ್ಚಿಮ ಬಾಗಿಲು ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು ಚಂದ್ರನಿಗೆ ಚಂದ್ರನು ವನಸ್ಪತಿಗಳಿಗೆ ಅಧಿಪತಿಯಾಗಿರತಕ್ಕಂಥವನು ಅಲ್ವೇ ಓಷಧಿ ವನಸ್ಪತಯೋ ಮೇ ಲೋಮ ಸುಶ್ರಿತಾ ಲೋಮ ನಿ ಹೃದಯೇ ಹೃದಯಮ್ಮಯೀ ಅಹಂ ಅಮೃತ ಅಮೃತ ಬ್ರಹ್ಮಣೀ ಅಮೃತವನ್ನು ಕೊಡತಕ್ಕಂಥವನು ಮೃತಿ ಇಲ್ಲದ ಹಾಗೆ ಮಾಡತಕ್ಕಂಥವನು ದುಃಖ ಇಲ್ಲದ ಹಾಗೆ ಮಾಡತಕ್ಕಂಥವನು ಚಂದ್ರ ಆದ್ದರಿಂದಲೇ ನಮ್ಮ ಹೃದಯವನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಹೃದಯ ಶುದ್ಧಿಗೋಸ್ಕರವಾಗಿ ಚಂದ್ರನನ್ನು ನಾವು ಪ್ರಾರ್ಥನೆ ಮಾಡಬೇಕು ಹೃದಯವನ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಹೃದಯ ಕ್ರಿಯೆ ಚೆನ್ನಾಗಿ ನಡೆಯಬೇಕು ಅಂದರೆ ಚಂದ್ರನ ಬಲ ಚೆನ್ನಾಗಿರಬೇಕಾಗಿರತಕ್ಕಂಥದ್ದು ಆದ್ದರಿಂದ ನೀವು ಹೇಳುವಾಗ ಸೂರ್ಯ ಉದಯಕ್ಕಿಂತಲೂ ಮುಂಚಿತವಾಗಿಯೇ ಹೇಳಬೇಕು ದಕ್ಷಿಣ ಭಾಗಲು ಆದರೆ ನೀವು ಪೂರ್ವಕ್ಕೆ ಮುಖ ಮಾಡಿ ದೇವರಿಗೆ ಕೈ ಮುಗಿಯಬೇಕು ನೋಡಿ ದಕ್ಷಿಣಕ್ಕೆ ಮುಖ ಮಾಡಿ ಕೈ ಮುಗಿಯುವುದಲ್ಲ ಆದರೆ ಬಾಗಿಲು ದಕ್ಷಿಣವಾದರೂ ತೊಂದರೆ ಇಲ್ಲ ದಕ್ಷಿಣದ ಬಾಗಿಲಿನ ಮನೆಯಲ್ಲಿದ್ದರೂ ನೀವು ದೇವರಿಗೆ ಕೈಯನ್ನು ಮುಗಿಯುವಾಗ ಪೂರ್ವಾಭಿಮುಖವಾಗಿ ಕೈ ಮುಗಿಯಬೇಕಾಗಿರತಕ್ಕಂತಹದ್ದು ನಿಮ್ಮ ಮನೆಯಲ್ಲಿರತಕ್ಕಂತಹ ದೇವರ ಫೋಟೋಗಳೆಲ್ಲವೂ ಸಹಿತವಾಗಿ ಪೂರ್ವಾಭಿಮುಖವಾಗಿರಬೇಕು ಅಥವಾ ಉತ್ತರಾಭಿಮುಖವಾಗಿರಬೇಕು ಬಾಗಿಲು ದಕ್ಷಿಣಕ್ಕಿದೆ ಅಂತ ದಕ್ಷಿಣ ಭಾಗಕ್ಕೆ ದೇವರ ಫೋಟೋವನ್ನು ಇಡಕೂಡದು ಅದರಿಂದ ನಿಮ್ಮ ಪೂಜಾ ಪುರಸ್ಕಾರಗಳು ನಿಷ್ಕ್ರಿಯವಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದಲೇ ಪೂರ್ವಾಭಿಮುಖವಾಗಿ ಇರಲಿ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರ ಪ್ರಧಾನವಾದಂತಹ ಶಿವನ ಫೋಟೋವನ್ನು ಇಡುವುದರಿಂದ ಅನುಕೂಲತೆಗಳು ಆಗ್ತದೆ ಅವನಿಗೆ ಸೋಮಶೇಖರ ಆಳುವಂಥ ಹೆಸರು ಚಂದ್ರನನ್ನು ತಲೆಯಲ್ಲಿ ಹೊತ್ತವನು ಆದ್ದರಿಂದ ಸೋಮಶೇಖರನ ಫೋಟೋವನ್ನು ನೀವು ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿ ಸಾರ್ಥಕ್ಯವನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ ನೋಡಿ ಚಂದ್ರನು ಸ್ತ್ರೀ ಗ್ರಹ ಆದ್ದರಿಂದ ಆ ಬದುಕಿನಲ್ಲಿರತಕ್ಕಂತಹ ಸ್ತ್ರೀಯರಿಗೆ ಅತ್ಯಂತ ಅನುಕೂಲಕರವಾಗಿರಬೇಕಾಗಿರ್ತಕ್ಕಂತಹದ್ದು ಗುರುಗಳೇ ನೀವು ದಕ್ಷಿಣ ಅಂತ ಹೇಳಿದ್ರಿ ನಾವು ಅಡುಗೆ ಮನೆಯನ್ನು ಯಾವ ಭಾಗದಲ್ಲಿ ಇಟ್ಟುಕೊಳ್ಳಬೇಕು ಹೇಳುವಂತಹ ಪ್ರಶ್ನೆ ಬರ್ತದೆ ಅಲ್ವೇ ಆದರೆ ನೀವು ದಕ್ಷಿಣ ಬಾಗಿಲು ಮಾತ್ರ ಅಷ್ಟು ಬಿಟ್ರೆ ವಾಸ್ತು ಪ್ರಕಾರವಾಗಿ ಆಗ್ನೇಯ ಭಾಗದಲ್ಲೇ ಅಡುಗೆ ಮನೆ ಇರಬೇಕಾಗಿರ್ತಕ್ಕಂಥದ್ದು ನೈಋತ್ಯ ಭಾಗದಲ್ಲಿ ನಿಮ್ಮ ಬೆಡ್ರೂಮ್ ಇರಬೇಕು ವಾಯುವ್ಯ ಭಾಗದಲ್ಲಿ ಲ್ಯಾಟ್ರಿನ್ ಬಾತ್ರೂಮ್ ಇರಬೇಕು ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ರೋಮ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟುಕೊಂಡಾಗ ನಿಮಗೆ ಅತ್ಯಂತ ಅಮೂಲ್ಯವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರು ನೋಡಿ ನಿಮಗೆ ಚಂದ್ರನೇ ಅಧಿಪತಿಯಾದ್ರಿಂದ ಚಂದ್ರನಿಗೆ ಹೇಳಿರತಕ್ಕಂತಹ ವಿಶೇಷವಾದಂತಹ ಮಂತ್ರವನ್ನು ನೀವು ಪಠನ ಮಾಡಬೇಕಾಗಿರ್ತಕ್ಕಂತಹ ಆ ಮಂತ್ರ ಯಾವುದು ದಿಶಂಕುಷಾರಾಭಮ್ಷೀರೋದಾಲ್ ನಮ ಸಂಭವಂ ನಮಾಮಿ ಶಶಿನೋ ಸೋಮಂ ಶಂಭೋರ್ ಮುಕುಟ ಭೂಷಣಂ ನೋಡಿ ಶಂಭೋ ಮುಕುಟ ಭೂಷಣಂ ಶಂಭುವಿಗೆ ಮುಕುಟದಲ್ಲಿ ಭೂಷಣಪ್ರಾಯನಾಗಿದ್ದಾನಂತೆ ಚಂದ್ರ ಆದ್ದರಿಂದಲೇ ಚಂದ್ರನನ್ನು ತಲೆಯ ಮೇಲೆ ಹೊತ್ತಿರತಕ್ಕಂತಹ ಚಂದ್ರಚೂಡನ ಪೋಟವನ್ನು ಇಡುವುದರಿಂದ ಸೋಮಶೇಖರನ ಪೋಟವನ್ನು ಇಡುವುದರಿಂದ ಕಾಲದಲ್ಲೂ ನಿಮಗೆ ಆರೋಗ್ಯ ಭಾಗ್ಯ ಉಂಟಾಗ್ತದೆ ನೀವು ದೇವತಾ ದರ್ಶನದ ವಿಷಯದಲ್ಲೂ ಸಹಿತವಾಗಿ ಶಿವನ ದರ್ಶನವೂ ಯೋಗ್ಯವಾಗಿದೆ ನವಗ್ರಹಗಳಲ್ಲಿ ಚಂದ್ರನೇ ಪ್ರಧಾನವಾದ್ದರಿಂದ ಚಂದ್ರನಿಗೆ ಅವರೇ ಕಾಳು ಅಥವಾ ಅಕ್ಕಿಯನ್ನು ದಾನ ಮಾಡಬಹುದು ಬಿಳಿ ಬಟ್ಟೆಯು ಅತ್ಯಂತ ಅನುಕೂಲವಾಗಿರುತ್ತದೆ ದಧಿ ಶಂಖ ತುಷಾರಾಭಂ ನೋಡಿ ದಧಿ ಅಂದರೆ ಮೊಸರು ಶಂಖ ತುಷಾರ ಅಂತಲೇ ಹಿಮದ ಗಡ್ಡೆ ಈ ಬಣ್ಣ ಉಳ್ಳವನಾಗಿದ್ದಾನೆ ಆದ್ದರಿಂದ ಹಿಮವನ್ನು ದಾನ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವೇ ಹಿಮದ ಗಡ್ಡೆಯನ್ನು ದಾನ ಕೊಡಲಿಕ್ಕೆ ಹೇಳಲಿಲ್ಲ ಆದರೆ ದಧಿಯನ್ನು ಕೊಡಬಹುದು ಮೊಸರನ್ನು ದದಿ ದಾನ ದಾನ ಮಾಡಲಿಕ್ಕೆ ಅನುಕೂಲತೆ ಇದೆ ಅಥವಾ ಬಿಳಿಯ ಬಣ್ಣದ ವಸ್ತ್ರವನ್ನು ದಾನ ಮಾಡಲಿಕ್ಕೆ ಅದು ಅನುಕೂಲ ಇದೆ ಅಥವಾ ಶಂಖವನ್ನು ದಾನ ಮಾಡಲಿಕ್ಕೆ ಅನುಕೂಲ ಇದೆ ಇದು ಯಾವುದಾದ್ರೂ ದಾನವನ್ನು ಮಾಡುವುದರಿಂದ ನಿಮಗೆ ಸದಾ ಕಾಲದಲ್ಲೂ ಸುಖ ನೆಮ್ಮದಿ ಸಂತೋಷ ಎಲ್ಲವೂ ಇರ್ತದೆ ಜೊತೆಯಲ್ಲಿ ಮನೆಯಲ್ಲಿರುವವರೆಲ್ಲರೂ ಸಹಿತವಾಗಿ ಹೃದಯವಂತರಾಗಿರ್ತಾರೆ ಅದನ್ನು ಕಾಪಾಡಿಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಹೆಗ್ಗದ್ದೆ ಸ್ಟುಡಿಯೋವನ್ನು ಲೈಕ್ ಮಾಡಿ ಜೊತೆಯಲ್ಲಿ ನಮ್ಮ ನಂಬರ್ಗಳು ಕೆಳಗೆ ಬರ್ತದೆ ಅಪೇಕ್ಷೆ ಇದ್ದಲ್ಲಿ ನಮ್ಮನ್ನು ಭೇಟಿ ಮಾಡಬಹುದು ಶುಭ ವಸ್ತು ಶುಭವಾಗಲಿ